ಯುಗವೊಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು ಕನ್ನಡಿಗರ ಧರ್ಮ ಕನ್ನಡಿಗರ ನೀತಿ ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ ಜಿಟಿ ಜಿಟಿ ಅಂತ ಬರ್ತಿರೋ ಮಳೆ ಬೆಂಗಳೂರು ರೋಡ್ ತುಂಬಾ ನಿಂತಿರುವಂತ ರೋಡ್ ಅದರ ಮಧ್ಯೆ ನಮ್ಮ ಬೆಂಗಳೂರಲ್ಲಿ ನಡೆಯುತ್ತಿರುವ ಫ್ಲವರ್ ಶೋಗಳು ನಮಸ್ಕಾರ ಕನ್ನಡಿಗರೇ ಇವತ್ತು 75ನೇ ಸ್ವತಂತ್ರ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಫ್ಲವರ್ ಶೋ ಅನ್ನು ಈ ಬಾರಿ ನಡೀತಾ ಇದೆ ಸೊ ಲಾಲ್ ಬಾಗಲ್ಲಿ ಇವತ್ತು ನಾನಿದ್ದೀನಿ ಬಂದ್ಮೇಲೆ ಫ್ಲವರ್ ಶೋನ ನೋಡ್ಲೇಬೇಕಲ್ವಾ ಸೊ ಅದಕ್ಕೋಸ್ಕರನೇ ನಿಮ್ಮನ್ನೇ ತಕೊಂಡು ನಾನು ಬಂದಿರೋದು ಪಾರ್ಕಿಗೆ ಬಂದ ಮೇಲೆ ಎಲ್ಲೆಲ್ಲೂ ಕಾಣುತ್ತದೆ ಬಣ್ಣದ ಚಿಟ್ಟೆಗಳು ಗುಯಿ ಎನ್ನುವ ದುಂಬಿಗಳು ಅದರ ಮಧ್ಯೆ ಕಾಣುತ್ತದೆ ನಮಗೆ ಚಿಕ್ಕ ಚಿಕ್ಕ ಕ್ಯಾಟರ್ ಪಿಲ್ಲರ್ಗಳು ಇದೇ ನಮ್ಮ ಲಾಲ್ಬಾಗಿನ ವಿಶೇಷತೆಗಳು ಫಸ್ಟ್ ಪಾಯಿಂಟು ಬಂದಿದ ತಕ್ಷಣನೇ ಎಲ್ಲ ಕಡೆ ಕನ್ನಡದಲ್ಲಿ ಬರೆದಿದ್ದಾರೆ ಫಸ್ಟ್ ಲೈನು ಕನ್ನಡದಲ್ಲಿ ಬರೆದಿದ್ದಾರೆ ಆಮೇಲೆ ಇಂಗ್ಲೀಷಲ್ಲಿದೆ ಶಬಾಷ್ ಇದೊಂದು ಒಳ್ಳೆಯ ಕಾರ್ಯ ಎಂಟ್ರೆನ್ಸಲ್ಲೇ ಚೆನ್ನಾಗಿ ಮಾಡಿದೆ ಸೂಪರ್ ಆಗಿರೋಂಥ ಒಂದು ಸ್ಟೇಷನ್ನ ನೋಡಿದೆ ಬ್ರೆಸ್ಟ್ ಫೀಡಿಂಗ್ ಸ್ಟೇಷನ್ ಅಂತ ಹೇಳಿ ಗರ್ಭಗುಡಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಅಂದರೆ ಈ ಫ್ಲವರ್ ಶೋಗಳಿಗೆ ಅತಿ ಹೆಚ್ಚು ಮಕ್ಕಳುಗಳು ಬರ್ತಾರೆ ಹಾಗಾಗಿ ಚಿಕ್ಕ ಚಿಕ್ಕ ಮಕ್ಕಳು ಸಮೇತ ಬರೋದರಿಂದ ಹಾಲು ಕುಡಿಸುವಂಥ ಒಂದು ಜಾಗ ಯಾಕಂದರೆ ಇದು ಓಪನ್ ಪಬ್ಲಿಕ್ ಸ್ಪೇಸ್ ಆಗಿರೋದ್ರಿಂದ ಈ ಒಂದು ಸ್ಟೇಷನ್ನ ಮಾಡಿದ್ದಾರೆ ಸೊ ಚಿಕ್ಕ ಮಕ್ಕಳುಗಳಿಗೆ ಹಾಲು ಕುಡಿಸೋದಕ್ಕೆ ಇದು ಖಂಡಿತವಾಗಲೂ ಒಂದು ಉಪಯುಕ್ತ ಒಂದು ಜಾಗವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಈ ಇನಿಷಿಯೇಟಿವ್ಗೆ ಖುಷಿ ಪಡಬೇಕು ಸರ್ಕಾರದವ್ರದಿಂದ ಖುಷಿಯಾಗುತ್ತೆ ಹಾಗೆಯೇ ಬಾಣಂತಿಯರಿಗೂ ಕೂಡ ಸುಸ್ತಾಗುತ್ತೆ ಅಂಥವರು ಕೂಡ ಇಲ್ಲಿ ಬಂದು ರೆಸ್ಟ್ನ ಮಾಡ್ಬೋದು ವೆರಿ ಗುಡ್ ಮಳೆ ಬಂದಿರೋದ್ರಿಂದ ಅವಸ್ಥೆ ಹಿಂಗಾಗಿದೆ ನಡೆಯುವಂಥ ದಾರಿ ಸೊ ಎಲ್ಲರೂ ಈ ಒಂದು ಫುಟ್ಪಾತ್ ಅಂದರೆ ಚಿಕ್ಕದಾಗಿರೋಂಥ ಜಾಗದ ಮೇಲೆ ನಡ್ಕೊಂಬರ್ಬೇಕು ವಯಸ್ಸಾದವ್ರ ಕಷ್ಟ ಆಗುತ್ತೆ ತುಂಬ ಜಾರ್ತಾ ಇದೆ ಸೊ ಇದ್ರ ಬಗ್ಗೆ ಗಮನ ಹರಿಸಿ ಇಲ್ಲಿ ಕ್ಲೀನ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದರೂ ವ್ಯವಸ್ಥೆನ ಮಾಡಿ ಅಮ್ಮ ನಿನಗೆ ನೆನಪಿರೋ ಹಂಗೆ ನನ್ನನ್ನು ಯಾವ ಏಜಲ್ಲಿ ಲಾಲ್ಬಾಗ್ ಫ್ಲವರ್ ಶಾಪ್ ಕರ್ಕೊಂಬಂದಿದೆ ನಿಮಗೆ ಅಂದರೆ 5 ವರ್ಷ ಮೇಲೆ ಆಗಿತ್ತು ಯಾಕಂದರೆ ನಿಮಗೆ ಕರ್ಕೊಂಡು ಬಂದರೆ ಅದು ಏನು ಅಂತ ಗೊತ್ತಾಗಬೇಕಲ್ಲ ಹಾಗಾಗಿ 5ನೇ ವರ್ಷದ ಮೇಲೇ ಕರ್ಕೊಂಡು ಬಂದಿರೋದು ನಿನ್ನನ್ನು ಒಬ್ಬಳೇ ಬರ್ತಾ ಇರಲಿಲ್ಲ ನಾವು ನಮ್ಮ ಫ್ಯಾಮಿಲಿಗಳು ನಮ್ಮ ಅಕ್ಕಂದರು ಮಕ್ಕಳು ಎಲ್ಲರನ್ನೂ ಸೇರಿಸ್ಕೊಂಡು ಏನೋ ಒಂಥರ ಏನಂತಾರೆ ಅದನ್ನು ಟ್ರಿಪ್ ಅಂತಾರೆ ಇವಾಗ ಏನಾದರೂ ಗೊತ್ತಿಲ್ಲ ಅದು ಏನು ಹೇಳ್ತಾರೆ ಈ ಕಾಲದಲ್ಲಿಂದ ನಾವು ಟ್ರಿಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲೇ ಇರೋರು ನಾವು ಆದ್ರೂ ಮನೇಲಿ ಮಾತ್ರ ಬುತ್ತಿ ತಗೋರೋದನ್ನ ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ ಎಕ್ಸಾಕ್ಟ್ಲಿ ನಾನು ಇವಾಗಲೂ ಕೂಡ ಹೇಳ್ತಾ ಇರ್ತೀನಿ ನಾವೆಲ್ಲ 90s kids ಅಲ್ವಾ ಸೊ ಅವಾಗ ಏನು ಮಾಡೋರು ಅಂತ ಹೇಳಿದ್ರೆ ಆಚೆ ತಿನ್ನೋದಕ್ಕೆ ಬಿಡ್ತಾ ಇರಲಿಲ್ಲ ಯಾವಾಗಲೂ ಬುತ್ತಿ ಕಟ್ಕೊಂಡು ಬರೋರು ನಮ್ಮ ಮನೆಯಿಂದ ನನಗೆ ಅದು ಮಾತ್ರ ನೆನಪಿದೆ ಏನು ನೆನಪಿಲ್ಲ ಅಂದ್ರೂ ಎಲ್ಲ ನಮ್ಮ ದಡಮ್ಮ ನನ್ನ ಕಸಿನ್ಸ್ ಎಲ್ಲ ಬಂದಾಗ ಒಬ್ಬರೊಬ್ಬರ ಮನೆಯಿಂದ ಒಂದೊಂದು ತಿಂಡಿಗಳು ಏನಿಲ್ಲ ಅಂದರೂ ಒಂದು 5-6 ಥರ ತಿಂಡಿಗಳಿರೋದು ಅದನ್ನು ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ ಒಂದು ಚಾಪೆ ತಗೊಂಡು ಇಲ್ಲ ಒಂದು ಬೆಡ್ಶೀಟ್ ತಗೊಂಡು ಒಂದಷ್ಟು ತಿಂಡಿಗಳನ್ನ ಮಾಡಿಕೊಂಡು ಬಂದು ಇಲ್ಲೆಲ್ಲ ಕೂತ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ನಾವು ನಾನು ಈಗಲೂ ನಮ್ಮ ಅಮ್ಮಗೆ ರೇಗಿಸ್ತಾ ಇರ್ತೀನಿ ಈ ಥರ ಎಲ್ಲ ಬಂದಾಗ ಬುತ್ತಿ ಕಟ್ಕೊ ಬರಬೇಡ ಕಣಮ್ಮ ನೀವು ಇವಾಗ 90ನೇ ಕಾಲದಲ್ಲಿ ಇಲ್ಲ 21 ಜನ್ರೇಷನು ನೋಡೋರೆಲ್ಲ ಒಂಥರ ನೋಡ್ತಾರೆ ಅಂತ ಹೇಳ್ತಾ ಇರ್ತೀನಿ ಬಟ್ ಆದ್ರೂ ಆ ಖುಷಿನೇ ಬೇರೆ ಏನೇ ಹೇಳಿದ್ರು ಒಂಥರ ಮಜಾ ಇರೋದು ಸಂಕೋಚನೂ ಇರೋದು ಮಜಾನೂ ಇರೋದು ಸೊ ಇವಾಗ ಏನಿಲ್ಲ ಅಂತ ಹೇಳಿದ್ರು ಒಂದು ಮಿನಿಮಮ್ಮು ನಂಗೆ ನೆನಪಿರೋಂಗೆ ಒಂದು 10 ವರ್ಷ ಆಗಿದೆ ಲಾಲ್ಬಾಗ್ ಫ್ಲವರ್ ಶೋಗೆ ಬಂದು ಬಟ್ ಈ ಬಾರಿ ನಾನು ಬಂದಿದ್ದೀನಿ ನೋಡೋಣ ಆ ಸವಿ ನೆನಪುಗಳನ್ನೆಲ್ಲ ಕಲೆ ಹಾಕೋಣ ಅಂತ ಹೇಳಿ ಲಾಲ್ಬಾಗು ಕಬ್ಬನ್ ಪಾರ್ಕು ಅಂತ ಹೇಳಿದ್ರೆ ನಮಗೆಲ್ಲ ಚೈಲ್ಡ್ಹುಡ್ ಮೆಮೊರೀಸೇ ಅತಿ ಹೆಚ್ಚು ಬರೋಂಥದ್ದು ಸ್ಪೆಷಲಿ ಬೆಂಗಳೂರಲ್ಲಿರೋರಿಗೆ ಅದೊಂದು ಅಡ್ಡ ಆಗ್ಬಿಟ್ಟಿತ್ತು ಅಂದ್ಕೊಳ್ಳಿ ವೀಕೆಂಡ್ ಬಂತ ಬುಟ್ಟಿ ಕಟ್ಕೊ ಹೋಗ್ತಾ ಇರೋ ಹಿಂಗೆ ಆಗೋಗ್ಬಿಟ್ಟಿರುತ್ತೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಲಾಲ್ಬಾಗು ಕಬ್ಬನ್ ಪಾರ್ಕ್ದು ಆ ಸ್ವಾದನೇ ಗೊತ್ತಿಲ್ಲ ರೀ ಆನೆಸ್ಟಾಗಿ ಹೇಳಬೇಕು ಅಂದರೆ ಕಬ್ಬನ್ ಪಾರ್ಕಲ್ಲಿ ಅವಾಗೆಲ್ಲ ಟ್ರೈನ್ ಇರ್ತಿತ್ತು ನಮಗೆ ಆಟಾಡೋದಕ್ಕೆ ಟ್ರೈನಲ್ಲಿ ಕೂತ್ಕೊಂಡು ಹೋಗೋ ಮಜಾನೇ ಬೇರೆ ಅಲ್ಲಿ ಅತಿ ಹೆಚ್ಚು ಬ್ಯಾಮು ಮರಗಳಿತ್ತು ಅವಾಗ ಈಗೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಅದು ಬೇರೆ ವಿಷಯ ಬಟ್ ಆ ಸ್ವಾದ ಈಗಿನ ಜನ್ರೇಷನ್ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಆ 90s ಇದ್ದಿದ್ದ ಮಜಾನೇ ಬೇರೆ ಇತ್ತು ನಮ್ಗಳಿಗೆ ಏನು ಮಾಡ್ತಾರೆ ಅಂದರೆ ಇದನ್ನು ಬಂದು ಲವರ್ಸ್ ಪಾಯಿಂಟ್ ಅಂತ ಎಕ್ಸಾಕ್ಟ್ಲಿ ಹಾಳು ಮನೆಗೆ ಲವರ್ಸ್ ಪಾಯಿಂಟು ಯಾಕೆ ಹೇಳಿ 100ಅಲ್ಲಿ 99% ಮದುವೆ ಆಗಲ್ಲ ಟೈಮ್ ಪಾಸ್ಗೆ ಒಬ್ಬ ಬಾಯ್ ಫ್ರೆಂಡ್ ಬೇಕು ಹುಡುಗನಿಗೆ ಹುಡುಗಿನಿಗೆ ಹುಡುಗಿಗೆ ಈ ಥರ ಇಬ್ಬರಿಗೂ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಬೇಕಾಗಿರೋದ್ರಿಂದ ಟೈಮ್ ಪಾಸ್ ಮಾಡೋಕೆ ಅವಾಗೆಲ್ಲ ಮಾಲ್ಗಳಿರಲಿಲ್ಲ ಇಲ್ಲಿ ಕೂತ್ಕೊಂಡು ಹೊತ್ಕೊಳ್ಕೊಂಡು ಹೋಗೋರು ಈ ಫ್ಲವರ್ ಶೋ 212 edition ಆಗಿರುವಂಥದ್ದು ಇದು 90s ಶುರುವಾಗಿರುವಂತ ಈ ಫ್ಲವರ್ ಶೋಗಳು ಪ್ರತಿ ವರ್ಷ ಡೇ ಗಣರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆಗೆ ಫ್ಲವರ್ ಶೋ ನಮ್ಮ ಬೆಂಗಳೂರಲ್ಲಿ ನಡೆಯುತ್ತೆ ಪ್ರತಿ ವರ್ಷನೂ ಯಾವ ವರ್ಷನೂ ಮಿಸ್ ಆಗಿಲ್ಲ ನಾನು ಹೇಳ್ದಂಗೆ ಇದು 212 edition ಫ್ಲವರ್ ಶೋ ಆಗಿದೆ ಸೊ ಈ ಬಾರಿ ಏನು ವಿಶೇಷವಾಗಿದೆ ಯಾಕಂದರೆ ಪ್ರತಿ ವರ್ಷನೂ
ಒಂದೊಂದು ವಿಶೇಷತೆಗಳನ್ನ ಇಲ್ಲಿ ತಗೊಂಡು ಬರ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವಾಗ ಟ್ರೆಂಡ್ ಏನಿರ್ಬೋದು ಅಥವಾ ಫೇಮಸ್ ಲೆಜೆಂಡ್ರಿ ಆಕ್ಟರ್ಸ್ ಆಗಿರ್ಬೋದು ಇಲ್ಲಾಂದ್ರೆ ಸೈಂಟಿಸ್ಟ್ಗಳಾಗಿರ್ಬೋದು ಎ ಪಿ ಜೆ ಅಬ್ದುಲ್ ಕಲಾಂನು ಕೂಡ ಒಂದಾನೊಂದು ಕಾಲದಲ್ಲಿ ಇಲ್ಲಿ ಮಾಡಿದ್ರು, ಅದನ್ನು ನಾನು ನೋಡಿದ್ದೀನಿ. ಆ ಥರ ಗಣ್ಯ ವ್ಯಕ್ತಿಗಳನ್ನ ಅಥವಾ ಸರ್ಕಾರದ ವ್ಯಕ್ತಿಗಳನ್ನ ಯಾರೋ ಒಂದು ಏನೋ ಒಂದು ಸಾಧನೆ ಮಾಡಿರೋರು ಅಥವಾ ಆ ಕರೆಂಟ್ ಟ್ರೆಂಡ್ ಏನಿರುತ್ತೆ ಅಂಥ ವ್ಯಕ್ತಿಗಳಿಗೆ ಇಲ್ಲಿ ಪ್ರಮುಖವಾಗಿ ಒಂದು ಇಂಪಾರ್ಟೆನ್ಸ್ನ ಕೊಡ್ತಾರೆ. ಹಾಗೆಯೇ ಕಾರ್ಟೂನು, ಚಿಕ್ಕ ಚಿಕ್ಕ ಗಾಡಿಗಳು ಇದೆಲ್ಲ ಮಕ್ಕಳಿಗೆ ಭಾರಿ ಖುಷಿ ಪಡುವಂಥ ಸಂಗತಿಗಳು, ಪಕ್ಷಿಗಳು, ವಿಚಾರಗಳು ಸಿಕ್ಕಾಪಡೆ ಇರುತ್ತೆ. ಸೊ ಈ ಬಾರಿ ಯಾರ್ದು ಮಾಡಿದ್ದಾರೆ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ. ಅದನ್ನು ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕಂಪ್ಲೀಟ್ ಫ್ಯಾಮಿಲಿ, ಕುಟುಂಬ ಸದಸ್ಯರು ಇಲ್ಲಿ ಫ್ಲವರ್ ಶೋ ಅಲ್ಲಿ ಇದ್ದಾರೆ. ಸೊ ಅಪ್ಪು ಆಲ್ರೆಡಿ ಮಿಸ್ ಮಾಡ್ಕೊತಾ ಇದ್ದೀವಿ, ಪ್ರತಿನಿತ್ಯ ಅವ್ರನ್ನ ನಾವು ಮಿಸ್ ಮಾಡ್ಕೋತೀವಿ ಕನ್ನಡಿಗರು. ಸೊ ಇವತ್ತು ಈ ಫ್ಲವರ್ ಶೋ ಅಲ್ಲಿ ಅವ್ರನ್ನ ಮೆರಕು ಹಾಕಿರೋದು ಭಾಳ ಖುಷಿ ಪಡುವಂಥ ಸಂಗತಿ. ಬನ್ನಿ ನೋಡ್ಕೊಂಡು ಬರೋಣ. ತಕ್ಷಣ ನಿಮಗೆ ಈ ಪುತ್ತಳಿಗಳು ಕಂಡು ಬರುತ್ತೆ, ಎಲ್ಲ ಮಿಕ್ಸ್ ಆಫ್ ಫ್ಲವರ್ಸ್ಗಳಿರೋದು. ಇಲ್ಲಿ ರಾಜ್ಕುಮಾರು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ತಳಿನ ಇಟ್ಟು ಸರೌಂಡಿಂಗ್ಸ್ ಫುಲ್ಲೂ ಹೂವ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆಯೇ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಆ ಕಡೆ ಹೋಗಿ ತೋರಿಸ್ತೀನಿ. ಒಂದು ಮನೆ ಕಾಣಿಸ್ತಾ ಇದೆ, ಆ ಮನೆ ವಿಶೇಷತೆನ ಆ ಕಡೆ ಹೋಗಿ ತೋರಿಸ್ತೀನಿ. ಇದು ನೋಡಿ, ಗಾಜನೂರಿನ ಮನೆನ ರೀಕ್ರಿಯೇಷನ್ ಮಾಡಿದ್ದಾರೆ ಇಲ್ಲಿ. ಅಂದರೆ ಇವರು ಇಡೀ ಕುಟುಂಬ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಿದ್ದಂಥ ಮನೆ, ಬೆಳೆದಿದ್ದಂಥ ಮನೆ ಇದು. ಹಾಗಾಗಿ ಗಾಜನೂರಿನ ಮನೆನೂ ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಈ ಕಡೆ ಪೋರ್ಷನಲ್ಲಿ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಅವರ ಕುಟುಂಬ ಸದಸ್ಯರ ಒಂದು ಜರ್ನಿ ಯಾವ ರೀತಿ ಇದೆ, ಅವರ ಇಡೀ ಜೀವನದ ಜರ್ನಿನ ಇಲ್ಲಿ ಒಂದು ಬ್ಯಾನರ್ ಮುಖಾಂತರ ಕನ್ನಡದಲ್ಲಿ ಹಾಗೆ ಇಂಗ್ಲೀಷಲ್ಲಿ ಎರಡು ಭಾಷೆಗಳನ್ನು ಹಾಕಿದ್ದಾರೆ. ನೋಡಿ, ಮುಂದೆ ಬರುವಂಥ ಸಿನಿಮಾದ ಗಂಧದ ಗುಡಿಯ ಒಂದು ಪೋಸ್ಟರು ಅಂದರೆ ಅವ್ರು ಕಟೌಟ್ ನಿಲ್ಲಿಸಿ ಇಲ್ಲಿ ಫುಲ್ಲು ಗ್ರೀನರಿ ಮಧ್ಯ ರೆಡಿ ಮಾಡಿದ್ದಾರೆ. ಅಪ್ಪುವಿನ ಒಂದು ಸ್ಟ್ಯಾಚುನ ಇಲ್ಲಿ ಕೆಳಗಡೆ ಕಾಣುತ್ತೆ, ಗಂಧದ ಗುಡಿ ಅಂತ ಬರೆದಿದ್ದಾರೆ. ಇದು ಶಕ್ತಿಧಾಮ, ಇಡೀ ಇವರ ಕುಟುಂಬ ಈ ಒಂದು ಫೌಂಡೇಶನ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಶಕ್ತಿಧಾಮದ ಒಂದು ಜಾಗನ ಕೂಡ ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ನೋಡಿ, ಶಕ್ತಿಧಾಮ ಅಂತ ಹೇಳಿದ್ದು ಮೈಸೂರಲ್ಲಿರುವಂಥದ್ದು. ಅದ್ರ ಮಧ್ಯೆ ಅಪ್ಪುವಿನ ಒಂದು ಪುತ್ತಳಿ ಇಟ್ಟು ಬೊಂಬೆ ಹೇಳುತ್ತೈತೆ ಕಾನ್ಸೆಪ್ಟ್ನ ಕೂಡ ಹಾಕಿದ್ದಾರೆ. ಈ ಶಕ್ತಿಧಾಮನ ಕಂಪ್ಲೀಟಾಗಿ ಗುಲಾಬಿ ಮತ್ತು ಸೇವಂತಿಗೆ ಹೂವಿಂದ ಮಾಡಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ. ಫುಲ್ಲು ರೋಸು ಹಾಗೆಯೇ ಸೇವಂತಿಗೆ ಹೂವು. ಮತ್ತೊಂದು ವಿಶೇಷತೆ ನೋಡಬೇಕು ನೀವಿಲ್ಲಿ, ಇದು ನಮ್ಮ ಕರ್ನಾಟಕ ಬಾವುಟನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ರೆಡ್ ಆ್ಯಂಡ್ ಎಲ್ಲೋ ಅಲ್ವಾ, ಸೊ ಕರ್ನಾಟಕ ಬಾವುಟನು ಕೂಡ ಶಕ್ತಿಧಾಮ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹೌದು, ಡಾಕ್ಟರ್ ರಾಜ್ಕುಮಾರ್ ಅಪ್ಪು ಅವರು ಮಾಡಿರೋಂಥ ಎಲ್ಲ ಸಿನಿಮಾಗಳ ಯಾವ ವರ್ಷ ರಿಲೀಸ್ ಆಯಿತು, ಯಾರು ಡೈರೆಕ್ಟ್ರು, ಪ್ರತಿಯೊಂದೂ ಇಲ್ಲಿ ರಾಜ್ಕುಮಾರ್ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಚಿತ್ರಗಳನ್ನ ಲಿಸ್ಟ್ ಕೂಡ ಹಾಕಿದ್ದಾರೆ. ಈ ಟೈಮೇ ನಾನು ಇದನ್ನು ನೋಡ್ತಾ ಇರೋದು, ಇಷ್ಟು ವರ್ಷದಲ್ಲಿ ಪಕ್ಷಿಗಳನ್ನ ಕೂಡ ಇಲ್ಲಿ ಇಟ್ಟಿರೋದು ಒಂದು ವಿಶೇಷವಾಗಿದೆ. ಚೆನ್ನಾಗಿದೆ ಕಾನ್ಸೆಪ್ಟು, ಪಕ್ಷಿಗಳನ್ನ ಕೂಡ ನೋಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಪಕ್ಷಿಗಳಲ್ಲದೆ ಮೀನನ್ನ ಕೂಡ ಇಲ್ಲಿ ಇದು ಮಾಡಿದ್ದಾರೆ ಅಕ್ವೇರಿಯಂ ರೀತಿಯಲ್ಲಿ. ನೋಡಿ, ದೊಡ್ಡದಾಗಿ ಮೀನುಗಳನ್ನ ಕೂಡ ಬಿಟ್ಟಿದ್ದಾರೆ. ಅವರ ಕುಟುಂಬದವರು ರಾಘವೇಂದ್ರ ಸ್ವಾಮಿ ಅವರ ಭಕ್ತರು, ನಿಮಗೆಲ್ಲರಿಗೂ ಗೊತ್ತು. ಸೊ ನೋಡಿ, ಮಂತ್ರಾಲಯದ ಒಂದು ವಿಶೇಷತೆಯೂ ಕೂಡ ಇಲ್ಲಿ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆ ಕಾನ್ಸೆಪ್ಟ್, ತುಂಬ ಚೆನ್ನಾಗಿದೆ. ಗ್ಲಾಸ್ನ ಬ್ರೇಕ್ ಮಾಡಿ ಡಿಸೈನ್ ಮಾಡುವಂಥ ಆರ್ಟ್ ಇದು. ಸೊ ಅಪ್ಪು ರಾಜ್ಕುಮಾರು ಎಲ್ಲರದೂ ಮಾಡಿದ್ದಾರೆ ಡಿಸೈನು. ಇದು ಥ್ರೆಡ್ಡಿಂದ ಮಾಡಿರೋದು, ಇದು ಗ್ಲಾಸ್ ಮಾಡಿರೋದು. ನೋಡಿ, ಇವರೇ ಆರ್ಟ್ ಮಾಡಿರೋದು. ಸರ್, ತಮ್ಮ ಹೆಸರು? ಎಷ್ಟು ದಿನ ತಗೊಂಡ್ರಿ ಸರ್ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ? ಒನ್ ವೀಕಾ? ಓಕೆ. ವಸ್ತುಗಳನ್ನ ಬಳಸಿ ಇದನ್ನು ಬ್ರೇಕ್ ಮಾಡಿರೋದು, ನೀವು ಅಷ್ಟು ಮೈನ್ಯೂಟಾಗಿ ಮಾಡಬೇಕಲ್ಲ. ಸಿಂಗಲ್ ಪೀಸ್ ಗ್ಲಾಸ್ನ ಬ್ರೇಕ್ ಮಾಡ್ತೀವಿ. ಹ್ಯಾಮರಲ್ಲೇ ಮಾಡ್ತೀರಾ ಇದನ್ನ? ಓಕೆ. 8 ಕಿಲೋಮೀಟರ್ ಥ್ರೆಡ್ ಉಪಯೋಗಿಸಿ. ಎಷ್ಟು ಕಿಲೋಮೀಟರ್? 8 ಕಿಲೋಮೀಟರ್. 8 ಕಿಲೋಮೀಟರ್ ಥ್ರೆಡ್ ಅದು. ಓ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಂದು ವಾರ ತೊಗೊಂಡಿದ್ದಾರಂತ ಈ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡೋಕ್ಕೆ. ರಾಜನಂತೆ ಕಾಣುವ ರಾಜಕುಮಾರ, ವಾ, ಸಕ್ಕತ್ತಾಗಿದೆ. ಒಳ್ಳೆ ದರ್ಬಾರ್ ಹಾಲಲ್ಲಿ ಕೂತ್ಕೊಂಡಂಗಿದೆ ಇದು. ಮೈಸೂರು ರಾಜರ ದರ್ಬಾರ್ ಹಾಲಲ್ಲಿ ಕೂತಾಗ ಹಿಂಗೆ ಗಟ್ಟಿರುತ್ತಲ್ಲ, ಹಾಗೆ ಕಾಣಿಸ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ತಳಿ. ಅದರ ಸುತ್ತನೂ ಎಲ್ಲ ವಿವಿಧವಾದ ಫ್ಲವರ್ಸ್ಗಳನ್ನ, ಹೂಗಳನ್ನ ಇಟ್ಟಿದ್ದಾರೆ. ಇದು ಯಾವುದು ನಮ್ಮ ದೇಶದಲ್ಲ ಅಂತ ಕಾಣಿಸ್ತಾ ಇದೆ. ಇದೆಲ್ಲೂ ನಾನು ಬಿಟ್ಟಿರೋದನ್ನು ಕಂಡಿಲ್ಲ. ಪರ್ಪಲ್ ಕಲರು ಸಖತ್ತಾಗಿದೆ, ಇದು ರೋಸ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ನನಗೆ ಗೊತ್ತಿಲ್ಲ ಅದು ರೋಸೋ ಇಲ್ವೋ ಅಂತ, ಬಟ್ ಸಖತ್ತಾಗಿದೆ ಮಾತ್ರ.
ತುಂಬಾ ಚೆನ್ನಾಗಿದೆ. ಅಪರೂಪದ ಕಲರ್ ನೋಡಿ, ಇದರ ಬಣ್ಣ ಬಣ್ಣದ ಹೂವುಗಳು ಬರೀ ನಮ್ಮ ಕರ್ನಾಟಕದಲ್ಲ, ದೇಶ ವಿದೇಶಗಳಿಂದ ಫ್ಲವರ್ ಶೋಗೆ ಹೂವನ್ನು ತರಿಸ್ತಾರೆ. ಎಲ್ಲ ವಿವಿಧ ರೀತಿ ನಾವು ನೋಡೇ ಇರಲ್ಲ ಗುರು, ಅಂಥ ಹೂವುಗಳು ಇಲ್ಲಿ ಬರುತ್ತೆ. ಬಟ್ ಅದ್ರ ಮಧ್ಯೆ ಈ ಒಂದು ರಾರಾಜಿಸುತ್ತಿರುವ ರಾಜ್ಕುಮಾರ್ ಅವರ ಪುತ್ಥಳಿ ಮಾತ್ರ ಇನ್ನೂ ಸಕ್ಕದ ಕಾಣ್ತಾ ಇದೆ. ಇದು ಇನ್ನೂ ಚೆನ್ನಾಗಿರೋದು, ಇಡೀ ಕುಟುಂಬ ಸದಸ್ಯರು ಇಲ್ಲಿದ್ದಾರೆ ನೋಡಿ. ಪಾರ್ವತಮ್ಮ ರಾಜ್ಕುಮಾರ್ ರಾಜ್ಕುಮಾರ್ ಅವರು, ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಅವರ ಪುತ್ಥಳಿ ಇಲ್ಲಿ ಇಟ್ಟಿದ್ದಾರೆ ಕುಟುಂಬದ. ಶಿಕ್ಷಣ ಅಭಿಯಾನ ಶಿಕ್ಷಣನ ಕೊಟ್ಟಿದ್ದಾರೆ ನೋಡಿ. ಸರ್ಕಾರಿ ಶಾಲೆನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಿಮಗೆ, ಯಾವುದೋ ಪ್ರೈವೇಟ್ ಅಲ್ಲ, ಸರ್ಕಾರಿ ಶಾಲೆನ ಇಲ್ಲಿ ರೆಪ್ರೆಸೆಂಟ್ ಮಾಡಿ ಅಂದರೆ ಒಂದು ರೀತಿ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡನ ಕಾಪಾಡಿ ಅನ್ನೋ ಒಂದು ರೀತಿಯಲ್ಲಿ ಸರ್ಕಾರಿ ಶಾಲೆನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇದು ಮಾತ್ರ ತುಂಬಾ ಚೆನ್ನಾಗಿದೆ. ಅಲ್ಲಿದ್ದಾನೆ ನಿನ್ನ ಹರಿ ಈ ಕಂಬದಲ್ಲಿಯೇ, ಅಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿಯೇ, ಅಲ್ಲಿಯೂ ಇದ್ದಾನೆ ಆ ಕಂಬದಲ್ಲಿಯೇ, ಅಲ್ಲಿಯೂ ಇದ್ದಾನೆ ನನ್ನ ಹರಿ. ಬೇರೆ ಬೇರೆ ದೇಶದಿಂದ ಹೂವುಗಳನ್ನ ತರ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ಚೀನಾದಿಂದ ಬಂದಿದೆ, ಆಮೇಲೆ ನೆದರ್ಲ್ಯಾಂಡ್ಸಿಂದ ಬಂದಿದೆ ನೋಡಿ, ಸಖತ್ತಾಗಿದೆ ಹೂವುಗಳು. ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ನಿಮಗೆ ಕಂಡುಬರಲ್ಲ, ಬಟ್ ಇದರ ಡಿಸೈನ್ಗಳು ಶೋ ಗಿಡಗಳನ್ನ ನಮ್ಮಲ್ಲಿ ಮಾರ್ತಾರೆ. ಬಟ್ ಇದು ಒರಿಜಿನಲ್ ಫ್ಲವರ್ಸ್ ಇವೆಲ್ಲ, ಆ ಪಿಂಕ್ ಕಲರ್ ರೋಸಸ್ ನೋಡಿ ಏನು ಸಖತ್ತಾಗಿದೆ ಮಾತ್ರ. ಚೀನಾದಿಂದ ಈ ರೀತಿ ಒಂದು ಅಪ್ಪುವಿನ ಪಿಕ್ಚರ್ನ ಮಾಡಿದ್ದಾರೆ. ಸ್ಕೂಲ್ಗಳಲ್ಲಿ ನಮಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಳ್ಳೋರು ಕಾಳುಗಳಿಂದೆಲ್ಲನೂ ಏನಾದರೂ ಒಂದು ಚಿತ್ರಾನ ಮಾಡ್ಕೊಂಬನ್ನಿ ಅಂತೇಳಿ ಅದೇ ಕಾನ್ಸೆಪ್ಟ್ನ ಇಲ್ಲೂ ಕೂಡ ತಂದಿದ್ದಾರೆ. ಬಟ್ ಇದನ್ನು ಮಿಲೆಟ್ಸಿಂದ ಮಾಡಿದ್ದಾರೆ. ನಮ್ಮ ಕಾಲದಲ್ಲೆಲ್ಲ ಕಾಳುಗಿಳಿಡ್ತಿದ್ವಿ, ಈಗ ಮಿಲೆಟ್ಸ್ ಬಂದಿದೆ. ಹಾಗಾಗಿ ಹೆಲ್ತ್ ವೈಸೂ ಒಂದು ಸಂದೇಶನ ಸಾರ್ತಾ ಇದ್ದಾರೆ, ಹಾಗೆ ಇದರಿಂದ ಈ ಥರನೂ ಮಾಡ್ಬೋದು ಅಂತ ಒಂದು ಉದಾಹರಣೆನ ತೋರಿಸ್ತಾ ಇದ್ದಾರೆ. ಇಲ್ಲೊಂದು ಪದ್ಯ ಥರ ಬರೆದಿದ್ದಾರೆ, ನಾನು ಅಪ್ಪು ನಿನ್ನನ್ನು ಊತ್ತಿಲ್ಲ ನಿನ್ನನ್ನು ಬಿತ್ತಿದ್ದೇವೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಒಂದು ಪದ್ಯನ ಬರೆದಿದ್ದಾರೆ ಅಂದರೆ ನಿಜವಾಗ್ಲೂ ಅದನ್ನು ಓದಬೇಕು ಅಂತ ಹೇಳಿದ್ರೆ ಮನಸ್ಸಿಗೆ ತುಂಬ ಭಾರ ಅನಿಸುತ್ತೆ. ಬಟ್ ಚೆನ್ನಾಗಿ ಬರೆದಿದ್ದಾರೆ. ನಾನು ನಿಜವಾಗ್ಲೂ ಅದನ್ನು ಓದಿ ಇವಾಗ ನಾನು ಅದನ್ನು ಹೇಳೋಕ್ಕೆ ನನ್ನ ಕೈಲಿ ಆಗೋದಿಲ್ಲ, ದಯವಿಟ್ಟು ಓದ್ಕೊಳ್ಳಿ, ಯಾಕಂದರೆ ತುಂಬ ಮನಸ್ಸಿಗೆ ಭಾರ ಆಗುತ್ತೆ ಈ ಥರ ಎಲ್ಲ ಓದಿದಾಗ. ರಾಜ್ಕುಮಾರ್ ಅವರು ಯೋಗನ ಸಿಕ್ಕಾಪಟ್ಟೆ ಮಾಡ್ತಾಯಿದ್ರು. ಯೋಗ ಅಂದರೆ ಅವ್ರಿಗೆ ಎಷ್ಟು ಇಷ್ಟ ಅಂತ ಹೇಳೋದಕ್ಕೆ ಇಲ್ಲೊಂದು ಉದಾಹರಣೆನ ಕೊಟ್ಟಿದ್ದಾರೆ ನೋಡಿ. ಮರದ ಕೆಳಗೆ ತಪಸ್ಸನ್ನ ಮಾಡ್ತಾ ಇರೋವಂಥ ಒಂದು ರೀಕ್ರಿಯೇಷನ್ನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಈ ಕಾನ್ಸೆಪ್ಟ್ ನೋಡಿ ನನಗೆ ಬಹಳ ಖುಷಿ ತಂದುಕೊಡ್ತು. ಯಾಕೆ ಅಂತ ಹೇಳಿದ್ರೆ ಇರೋದ್ರಲ್ಲಿ ನನಗೆ ಇದೊಂಥರ ಇನ್ನೂ ಖುಷಿ ತಂದುಕೊಟ್ಟಿದ್ದಂಥ ವಿಚಾರ. ಬೇಡರ ಕಣ್ಣಪ್ಪ ಸಿನಿಮಾ ಎಲ್ಲರೂ ನೋಡಿರ್ತೀವಿ, ಶಿವನ ಭಕ್ತರು ಅವರು. ಕಾನ್ಸೆಪ್ಟ್ನ ಏನಕ್ಕೆ ಮಾಡಿದ್ದಾರೆ ಬೇಡರ ಕಣ್ಣಪ್ಪ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ನೇತ್ರದಾನ ಮಾಡೋದಕ್ಕೆ ಒಂದು ಅರಿವನ್ನ ಮೂಡಿಸೋದಕ್ಕಾಗಿ ಈ ಒಂದು ಕಾನ್ಸೆಪ್ಟ್ನ ಇಲ್ಲಿ ತಗೊಂಡು ಬಂದಿರೋದು. ಮುಂದೆಗಡೆಯಿಂದ ನೋಡಿ ಶಿವಲಿಂಗ, ಹಾಗೇನೆ ಈ ರೀತಿ ಮಾಡಿದ್ದಾರೆ. ಮಳೆ ಬಂದ್ರೂ ನಮ್ಮ ಜನ ನಿಜವಾಗ್ಲೂ ಈ ಒಂದು ಈ ಫಲಪುಷ್ಪ ಪ್ರದರ್ಶನಕ್ಕೆ ಬರೋದನ್ನ ಮಾತ್ರ ಬಿಡ್ತಾ ಇಲ್ಲ ನೋಡಿ. ಹೆಂಗೆ ಮಳೆ ಬಿಟ್ಟು ಬಿಡದೆ ಮಳೆ ಬರ್ತಾನೆ ಇದೆ ಎಲ್ಲ ಕಡೆ. ಫ್ಲವರ್ ಶೋನ ರೌಂಡ್ ನೋಡ್ಕೊಂಡು ಬಂದಮೇಲೆ ಗ್ಯಾರಂಟಿ ಹೊಟ್ಟೆ ಹಸಿರುತ್ತಲ್ವ, ಹಾಗಾಗಿ ಎಲ್ಲ ಕಡೆನೂ ಸ್ಟಾಲ್ಗಳನ್ನ ಹಾಕಿದ್ದಾರೆ. ತಿನ್ನೋದಕ್ಕೆ, ಶಾಪಿಂಗ್ ಮಾಡೋದಕ್ಕೆ ಎಲ್ಲನೂ ಸಿಗುತ್ತೆ. ಹಾಗೆಯೇ ಇಲ್ಲಿ ಫ್ಲವರ್ ಶೋ ಆಗಿರೋದ್ರಿಂದ ಡ್ರೈ ಫ್ಲವರ್ಸ್ಗಳು ಹಾಗೆಯೇ ಗಿಡಗಳು ಎಲ್ಲನೂ ಮಾರ್ತಾ ಇದ್ದಾರೆ. ಅಮ್ಮ ಇಷ್ಟು ವರ್ಷ ಆದಮೇಲೆ ಫ್ಲವರ್ ಶೋಗೆ ಬಂದ್ವಿ, ಎಂಜಾಯ್ ಮಾಡಿದ್ವಿ, ಹೇಗನ್ನಿಸ್ತಮ್ಮ ಇವತ್ತು ನಿಮಗೆ? ನನಗೆ ತುಂಬ ಖುಷಿಯಾಯಿತು. ಚಿಕ್ಕರಲ್ಲಿ ನಾವು ಕರ್ಕೊಂಡು ಬರ್ತಾ ಇದ್ವಿ, ಇವಾಗ ನೀನು ಗಾಡೀಲಿ ಕುಣಿಸ್ಕೊಂಡು ನನ್ನ ಕರ್ಕೊಂಡು ಬರ್ತಾ ಇದೀಯಾ, ಸ್ವಲ್ಪ ಹಳೆ ನೆನಪುಗಳನ್ನ ನಾನು ಮೆಲುಕು ಹಾಕ್ದಂಗೆ ಆಯಿತು. ಏನಂತಂದರೆ ಈ ಪುನೀತ್ ಅವ್ರದ್ದು ನೋಡಿದಾಗ ಸ್ವಲ್ಪ ದುಃಖನೂ ಆಯಿತು, ಮತ್ತೆ ಮರಳಿ ಬಂದರು, ಹೂವಿನ ಮೂಲಕ ಬಂದರು ಅನ್ನಿಸ್ತು ನನಗೂ. ಫ್ಯಾಮಿಲಿ ಎಲ್ಲ ನೋಡಿದಾಗ ನಾವು ನಡ್ಕೊಂಡು ಬಂದಿದ್ದು ಸ್ಟ್ರೈನು ಅನ್ನಿಸ್ತಾ ಇಲ್ಲ, ಎಲ್ಲ ರಿಲ್ಯಾಕ್ಸ್ ಆಗಿದ್ದೀನಿ. ಅವ್ರನ್ನ ನೋಡಿದಾಗ ಒಂದು ಕಡೆ ದುಃಖ ಆದರೂ ಸಂತೋಷವೇ ಆಯಿತು. ಈ ದಿನ ಫ್ಲವರ್ ಶೋ ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ದೇಶ ವಿದೇಶಗಳಿಂದ ಹಾಗೆಯೇ ನಮ್ಮ ಭಾರತದಲ್ಲಿ ಬೆಳೆಯುವಂಥ ಎಷ್ಟೋ ಹೂವು ಗಿಡಗಳು ಇಲ್ಲಿಗೆ ತಂದು ಎಷ್ಟೋ ದಿನಗಳ ಅಂದರೆ ದಿನ ಅಲ್ಲ, ಇದು ಎಷ್ಟೋ ತಿಂಗಳಿಂದ ಇದನ್ನು ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಂಥ ಎಷ್ಟೋ ಶ್ರಮಗಳು ಇರುತ್ತೆ. ದಯಮಾಡಿ ಎಲ್ಲರೂ ಫ್ಲವರ್ ಶೋಗೆ ಬಂದು ಇಲ್ಲಿ ಸ್ಪೆಷಲಿ ಈ ಬಾರಿ ಅಪ್ಪುವಿನ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಇಡೀ ಕುಟುಂಬ ಸದಸ್ಯರಿಗಾಗಿ ಈ ಬಾರಿ ಫ್ಲವರ್ ಶೋನ ಮುಡಿಪಾಗಿಟ್ಟಿದ್ದಾರೆ. ಇದೊಂದು ವಿಶೇಷತೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪುತ್ಥಳಿಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಅದೇ ಪುತ್ಥಳಿ ಅವರು ಇಲ್ಲಿ ಈ ಬಾರಿನೂ ಹುಟ್ಟಿದ್ದಾರೆ. ಬಹಳ ಖುಷಿಯಾಯಿತು. ಒಂಥರ ನಿಜವಾಗ್ಲೂ ತುಂಬ ಚೆನ್ನಾಗಿರುವಂಥ ಕಾನ್ಸೆಪ್ಟು. ಹೂವುಗಳನ್ನ ನೋಡಿ ಆನಂದಿಸೋಕೆ ಆ ಗಮ್ಮದೊಂದಿಗೆ ನಾವು ಆ ಒಳಗಡೆ ಹೋಗಿ ಆ ಗ್ಲಾಸಸ್ ಒಳಗಡೆ ನೋಡೋವಂಥ ಮಜಾನೇ ಬೇರೆ ಇರುತ್ತೆ. ತುಂಬಾ ಚೆನ್ನಾಗಿದೆ. ಆಗಸ್ಟ್ 5 ತಾರೀಕಿಂದ ಈ ಒಂದು ಫ್ಲವರ್ ಶೋ ಶುರುವಾಗಿದೆ. ಆಗಸ್ಟ್ 15 ತನಕನೂ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕನೂ ಈ ಶೋ ನಡೀತಾ ಇರುತ್ತೆ. ದಯವಿಟ್ಟು ಇಲ್ಲಿಗೆ ಬಂದು ದೊಡ್ಡವರಿಗೆ ₹75 ಟಿಕೆಟು, ಚಿಕ್ಕವರಿಗೆ ₹25 ಟಿಕೆಟ್ನ ಚಾರ್ಜ್ ಮಾಡ್ತಾರೆ. ತಗೊಂಡು ಬಂದು ವೀಕ್ಷಣೆನ ಮಾಡಿ,
ಕಣ್ ತುಂಬಿಕೊಳ್ಳಿ, ಸಿಗ್ತೀನಿ ಮತ್ತಷ್ಟು ವಿಚಾರದೊಂದಿಗೆ. ಅಲ್ಲಿ ತನಕ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನಮಸ್ಕಾರ.